ರಸ್ತೆ ಅಗಲೀಕರಣದ ಜವಾಬ್ದಾರಿ ಸಹಾಯಕ ಆಯುಕ್ತರಿಗೆ ಕೊಡಬೇಕೆಂದು ಶಾಸಕರಿಗೆ ಕರವೇ ಒತ್ತಾಯ. ಕರ್ನಾಟಕ ರಕ್ಷಣಾ ವೇದಿಕೆ ಮುದಗಲ್ ಘಟಕದ ಅಧ್ಯಕ್ಷರಾದ ಎಸ್ಎ ನಯೀಂ ಅವರ ನೇತೃತ್ವದಲ್ಲಿ ಶಾಸಕ ಡಿಎಸ್ ಹುಲಗೇರಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಮುದಗಲ್ ಪಟ್ಟಣದಲ್ಲಿ ಕುಡಿಯುವ ನೀರು 8-9 ದಿವಸಕ್ಕೊಮ್ಮೆ ಅನಿಯಮಿತವಾಗಿ ಸರಬರಾಜು ಆಗುತ್ತಿರುವ ಕಾರಣ ಪಟ್ಟಣದ ಜನತೆ ಕುಡಿಯುವ ನೀರಿಗಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಬಡವರು 8-9 ದಿವಸದವರೆಗೂ ನೀರು ಶೇಖರಣೆ ಮಾಡಲಾಗದೆ ತುಂಬಾ ಕಷ್ಟ ಅನುಭವಿಸುತ್ತಿದ್ದಾರೆ. ಹಾಗೂ ಹೀಗೂ ಶೇಖರಣೆ ಮಾಡಿಟ್ಟ ನೀರಿನಲ್ಲಿ ಹುಳುಗಳು ಹುಟ್ಟಿ ಜನರು ಆ ನೀರನ್ನು ಬಳಸಲಾಗದೆ ಚೆಲ್ಲುವ ಪರಿಸ್ಥಿತಿ ಬಂದಿದೆ. ಲಿಂಗಸ್ಕೂರಿನಲ್ಲಿ ನೀರಿನ ದರ ತಿಂಗಳಿಗೆ ₹80 ಇದ್ದರೆ ಮುದಕಲ್ನಲ್ಲಿ ₹140 ಇದೆ. ಇದನ್ನು ಕಡಿಮೆ ಮಾಡಬೇಕು ಮತ್ತು ನೀರಿನ ಸರಬರಾಜು 2 ದಿನಕ್ಕೊಮ್ಮೆ ಅಂತೆ ಮಾಡುವ ವ್ಯವಸ್ಥೆ ಮಾಡಬೇಕು. ಹಾಗೂ ಪಟ್ಟಣದಲ್ಲಿ ಹಾದು ಹೋಗಿರುವ ರಾಯಚೂರು ಬಾಗಲಕೋಟೆ ರಾಜ್ಯ ಹೆದ್ದಾರಿಯಲ್ಲಿ ಡಿವೈಡರ್ ಮಾಡಿ ರಸ್ತೆ ಅಭಿವೃದ್ಧಿಗಾಗಿ ತಾವು ಅನುದಾನ ತಂದು ಅದ್ದೂರಿ ಭೂಮಿ ಪೂಜೆ ಮಾಡಿದ ನಂತರ ಕೆಲಸ ಪ್ರಾರಂಭವಾಗಿ 6 ತಿಂಗಳು ಗತಿಸಿದ್ದು, ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿರುವ ಕಾರಣ ನಾಗರಿಕರು ದಿನನಿತ್ಯ ಧೂಳಿನಿಂದ ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ. ಪುರಸಭೆಯಲ್ಲಿ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ನಿರ್ಣಯಿಸಿದಂತೆ ಮಧ್ಯ ರಸ್ತೆಯಲ್ಲಿ 48 ಅಡಿ ರಸ್ತೆ ಅಗಲೀಕರಣ ಮಾಡಬೇಕೆಂದು ಅಧಿಕಾರಿಗಳಿಗೆ ತಾವು ಆದೇಶ ನೀಡಿದ್ದೀರಿ. ಆದರೆ ಆ ಅಧಿಕಾರಿಗಳು ತಮ್ಮ ಆದೇಶಕ್ಕೆ ಬೆಲೆ ಕೊಡದೆ ತಮ್ಮ ಮನಸ್ಸಿಗೆ ಬಂದಂತೆ ಅಂಗಡಿಕಾರರಿಗೆ ಆಮಿಷಕ್ಕೆ ಒಳಗಾಗಿ ಒಬ್ಬರಿಗೆ ಹೆಚ್ಚು ಒಬ್ಬರಿಗೆ ಕಡಿಮೆ ಮಾಡಿ ಮನ ಬಂದಂತೆ ತಾರತಮ್ಯ ಮಾಡುತ್ತಿರೋದ್ರಿಂದ ಜನ ಪರಸ್ಪರ ಜಗಳ ವಾಗ್ವಾದ ಮಾಡಿಕೊಳ್ಳುತ್ತಿದ್ದಾರೆ. ಇದರಿಂದ ರಸ್ತೆ ಕಾಮಗಾರಿ ವಿಳಂಬವಾಗಿರೋದ್ರಿಂದ ಸ್ಥಳೀಯ ಅಧಿಕಾರಿಗಳೇ ಕಾರಣರಾಗಿದ್ದಾರೆ. ಆದ ಕಾರಣ ರಸ್ತೆ ಅಗಲೀಕರಣಕ್ಕಾಗಿ ಸಹಾಯಕ ಆಯುಕ್ತರತ್ವ ತಹಶೀಲ್ದಾರ್ ಅವರನ್ನು ನೇಮಕ ಮಾಡಿ ತಾರತಮ್ಯ ಆಗದೆ ಬೇಗ ಕಾಮಗಾರಿ ಮುಗಿಸಲು ಕರ್ನಾಟಕ ರಕ್ಷಣಾ ವೇದಿಕೆ ಮುದಕಲ್ ಘಟಕದ ವತಿಯಿಂದ ಒತ್ತಾಯವನ್ನು ಮಾಡಲಾಯಿತು. ಇದೇ ರೀತಿ ತಾರತಮ್ಯ ಮುಂದುವರೆದರೆ ಹಾಗೂ ಕೆಲವು ದಿನಗಳಲ್ಲಿ ಬೇಸಿಗೆ ಪ್ರಾರಂಭವಾಗುತ್ತಿರೋದ್ರಿಂದ 2 ದಿನಕ್ಕೊಂದು ಬಾರಿ ನೀರನ್ನು ಸರಬರಾಜು ಮಾಡದಿದ್ದರೆ ನಮ್ಮ ಸಂಘಟನೆ ವತಿಯಿಂದ ಪಟ್ಟಣದ ನಾಗರಿಕರ ಜೊತೆ ಸೇರಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಎಸ್ ಖಾದ್ರಿ, ಸಾಬು ಹುಸೇನ್, ಸಂತೋಷ್ ಕುಮಾರ್ ಸೇರಿದಂತೆ ಇನ್ನುಳಿದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಕುಮಾರ್, ಭಾರತ್ ವೈಭವ್ ನ್ಯೂಸ್, ಮುದಕಲ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharathvaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.